ಹಾಯ್ ಎವ್ರಿವನ್, ಗೃಹಲಕ್ಷ್ಮಿ ಯೋಜನೆ ಹೊಸ ಅಪ್ಡೇಟ್ಗೆ ನಮಗೆ ಸ್ವಾಗತ. ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಇಲ್ಲಿ ಸಿ ಸುದ್ದಿ ಏನಂದರೆ, ಇಲ್ಲಿ ಬಂದುಬಿಟ್ಟು 1902 ಕಾಲ್ ಮಾಡಿ ನಿಮಗೇನು ಸಮಸ್ಯೆ ಇದೆ ಅವ್ರನ್ನ ನೀವು ಸಾಲ್ವ್ ಮಾಡ್ಕೋಬೋದು. ಅಮೌಂಟ್ ಬಂದಿಲ್ಲ, ಪೆಂಡಿಂಗ್ ಇದೆ, ಯಾರಿಗೆ ಬಂದಿಲ್ಲ, ಯಾರಿಗೆ ಬರುತ್ತೆ, ಇನ್ನು ವೆರಿಫಿಕೇಶನ್ ಆಗಿಲ್ಲ, ನಾನು ಸಮಸ್ಯೆ ಇರುತ್ತೆ, ಅದಕ್ಕೆ 1902 ಕರೆ ಮಾಡಿ ನೀವು ನಿಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೋಬೋದು. ಬೆಳಗ್ಗೆ 9 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ನಿಮಗೆ ಕಾಲಾವಕಾಶ ಕೂಡ ಕಲ್ಪಿಸಿದ್ದಾರೆ. ಅದೇ ರೀತಿಯಲ್ಲಿ 1.28 ಕೋಟಿ ಅರ್ಹ ಫಲಾನುಭವಿಗಿದ್ದಾರೆ. ಇವರಿಗೆ ಪ್ರತಿ ವರ್ಷ 30,000 ಕೋಟಿ ಬಂದ್ಬಿಟ್ಟು ತಗಲ್ತದೆ. ಈ ವರ್ಷ 17,500 ಕೋಟಿ ರೂಪಾಯಿಗಳನ್ನ ತಗಲ್ತದೆ. ಜೂನ್ 19 ಅರ್ಜಿ ಸಲ್ಲಿಕೆ ಆಗಿದ್ದು, ಆಗಸ್ಟ್ನಲ್ಲಿ 1.8 ಕೋಟಿ ಫಲಾನುಭವಿಗಳಿಗೆ 7,169 ಕೋಟಿಯನ್ನು ಹಾಕಿದ್ದೀವಿ. ಅದೇ ರೀತಿ ಸೆಪ್ಟೆಂಬರ್ನಲ್ಲಿ 1.14 ಕೋಟಿ ಫಲಾನುಭವಿಗಳಿಗೆ 7,280 ಕೋಟಿಯನ್ನು ಕೂಡ ನೇರವಾಗಿ ಜಮೆ ಮಾಡಿದ್ದೀವಿ ಅಂತ ಹೇಳಿ ಇಲ್ಲಿ ಸರ್ಕಾರದವರು ಮಾಹಿತಿ ಕೊಟ್ಟಿದ್ದಾರೆ. ಪೇಪರ್ನ ಕೂಡ ಬಂದಿದೆ, ಇದನ್ನು ಕವಚ ಕೊಟ್ಟು ಮಾಡ್ಕೊಳ್ಳಿ. ಇಲ್ಲಿ ಆಗಸ್ಟ್ 30 ಗೃಹಲಕ್ಷ್ಮಿ ಯೋಜನೆಗೆ ಮೈಸೂರಿನಲ್ಲಿ ಚಾಲನೆ ಮಾಡಿದ್ರು, ಸರ್ಕಾರದಲ್ಲೆಲ್ಲ ಭಾಗಿಯಾಗಿದ್ದರು. ಇಲ್ಲಿ 2,000 ಹಣವನ್ನು ನೇರವಾಗಿ ವರ್ಗಾವಣೆ ಮಾಡಿದ್ದಾರೆ. ಇದೇ ರೀತಿ ರಾಜ್ಯದಲ್ಲಿ ಸಾಕಷ್ಟು ಕಡೆ ಇದೇ ರೀತಿ ನಾವು ಮಾಡಿದ್ದೀವಿ ಅಂತೇಳಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯಿಂದ ಸಾಕಷ್ಟು ಆತ್ಮವಿಶ್ವಾಸ, ಖುಷಿ ಇರುತ್ತೆ, ಆರ್ಥಿಕ ಚೈತನ್ಯ ಆಗುತ್ತೆ, ಮಹಿಳೆಯರ ಸಬಲೀಕರಣಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಅಂತೇಳಿ ಈ ರೀತಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಇಲ್ಲಿ ಸಾಕಷ್ಟು ಜನಕ್ಕೆ ಸಮಸ್ಯೆ ಆಗಿದೆ, ಏನೆಲ್ಲ ಅದ್ರ ಬಗ್ಗೆ ಎಲ್ಲ ಕೊಟ್ಟಿದ್ದಾರೆ, ನಿರ್ಧಾರಗಳು ಏನೇನು, ಮಹಿಳೆಯರಿಗೆ ಯಾವ ರೀತಿ ಹೆಲ್ಪ್ಫುಲ್ ಆಗುತ್ತೆ ಅದ್ರ ಬಗ್ಗೆ ಎಲ್ಲ ಕೊಟ್ಟಿದ್ದಾರೆ. ಬಟ್ ಇದು ಸರ್ಕಾರದವರು ಆಲ್ರೆಡಿ ಅಮೌಂಟನ್ನು ಕೂಡ ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ. ಇಲ್ಲಿ ರಿಲೀಸ್ ಆಗಿದೆ ಅಮೌಂಟ್, ಮೀನ್ಸ್ ಅಮೌಂಟ್ ರಿಲೀಸ್ ಮಾಡಿದ್ದಾರೆ. ಇನ್ನು ಕೆಲವರ ಖಾತೆಗೆ ಬಂದ್ಬಿಟ್ಟು ಅಮೌಂಟ್ ಇನ್ನೂ ಕೂಡ ಕ್ರೆಡಿಟ್ ಆಗಬೇಕಾಗುತ್ತೆ. ಮೊನ್ನೆ ನನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಡೋಂಟ್ ವೆರಿ ತಲೆ ಕೆಡಿಸ್ಕೊಬಿಟ್ಟು ಅಮೌಂಟ್ ಬರುತ್ತೆ ಅಂತ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಅದು ಇವತ್ತು ಪೇಪರ್ನಲ್ಲಿ ಕೂಡ ಬಂದಿದೆ. ಇದು ಇವತ್ತಿನ ವಿಡಿಯೋ. ಹೆಚ್ಚಿನ ಮಾಹಿತಿಗಾಗಿ ನಮ್ಮನ್ನು ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್